ಅಂಬಿ ಇದನ್ನು ಶೂಟಿಂಗ್ ಪ್ಯಾಕಪ್ ಮಾಡ್ಬಿಡ್ತೇನೆ ಸರ್ ನಾಳೆ ಮಾಡೋಣ ಈ ಸಿನ ಸ್ವಲ್ಪ ಅವರು ತಯಾರಿ ಮಾಡ್ಕೊಂಡು ಕರ್ಕೊಂಡ್ಬರ್ತೀವಿ ಅಂತ ಸರಿ ಆಗಲಿ ಅಂತ ಪ್ಯಾಕಪ್ ಮಾಡ್ಬಿಟ್ಟು ಮೂರುವ ನಾಲ್ಕು ಘಂಟೆಗೆ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಅವರು ಕೊರದು ಹರಿದು ಬಂದು ಮೊದಲನೇ ದಿವಸ ಸತ್ತೊಯ್ದು ನಾವು ನಮ್ಮ ಆಗು ಹೋಗುಗಳನ್ನೆಲ್ಲ ಈ ಮಾಧ್ಯಮದಲ್ಲಿ ನಿಮಗೆ ತಲುಪಿಸ್ತಾ ಇದ್ದಾರೆ ಕಲಾ ಮಾಧ್ಯಮಕ್ಕೆ ಸಬ್ಸ್ಕ್ರೈಬ್ ಮಾಡಿ ಕಲಾ ಮಾಧ್ಯಮಕ್ಕೆ ಒಳ್ಳೇದಾಗ್ಲಿ ಇದರಲ್ಲಿ ಏನು ಅಂತ ಹೇಳಿದ್ರೆ ಉಮಾಶ್ರೀ ಒಂದು ಕ್ಯಾರೆಕ್ಟರ್ ಇದೆ ಉಮಾಶ್ರೀ ಕ್ಯಾರೆಕ್ಟ್ರ್ ಜೊತೆಗೆ ಒಬ್ಬ ಹೀರೋ ಬೇಕಾಗಿತ್ತು ಅವ್ನಿಗೆ ಅವ್ರು ಜೋಡಿ ಬೇಕಾಗಿತ್ತು ಉಮಾಶ್ರೀಗೆ ಜೋಡಿ ಒಬ್ಬರು ಬೇಕಾಗಿತ್ತು ಜೋಡಿಗೆ ಕರೆಕ್ಟಾಗಿ ಅವತ್ತಿನ ಸಲ ಮ್ಯಾಚಿಂಗ್ ಅಂದರೆ ಮಿಂಚಿಂಗ್ ಅಂದರೆ ಎನ್ನ ಹೆಸರ ಇರು ಅವರಿಬ್ಬರು ಜೋಡಿ ಮಾತಾಡೋಗೆ ಇಲ್ಲ ನಮಗೆ ಥ್ರೋ ಅಷ್ಟು ದಿವಸ ಕಾಲು ನಾವು ತೊಗೊಳಕ್ಕಾಗೋದಿಲ್ಲ ಏನಿಲ್ಲ ಸೊ ಉಮಾಶ್ರೀ ಸ್ವಲ್ಪ ತ್ರೋ ಬರ್ತಾ ಬರ್ತಾಯಿದ್ರು ಸೊ ನೋಡಿದ್ವು ಇರಲಿ ಮಾಡ್ತಾ ಧೈರ್ಯ ಮಾಡಿ ಪಣಿ ರಾಮಚಂದ್ರನ್ಗೆ ಹಾಕ್ಬಿಟ್ಟೆ ಪಣಿ ರಾಮಚಂದ್ರ ಈಸ್ ಆ್ಯಕ್ಟ್ಸ್ ಅಪೋಸಿಟ್ ಟು ಉಮಾಶ್ರೀ ಆ್ಯಕ್ಟ್ ಮಾಡಿದ್ದಾರೆ ಅದರಲ್ಲಿ ಸೊ ಅವರು ಎಷ್ಟರ ಮಟ್ಟಿಗೆ ಅದು ವರ್ಕೌಟ್ ಆಗಿದೆ ಬಿಟ್ಟು ಅದು ಜನಗಳಿಗೆ ಸೇರಿದ್ದು ಅದು ಮಾಡಿದ್ದು ಬಟ್ ಅವರು ಒಂದು ಬೂಸ್ಟ್ ಕೊಟ್ಟು ಸಿಕ್ತು ಧೈರ್ಯ ಮಾಡಿ ನಾನು ಹಾಕಿದ್ದರಿಂದಾನೆ ಅವ್ರಿಗೆ ಆ ಪಾತ್ರ ಸಿಕ್ತು ಇಲ್ಲದ್ರೆ ಹೆಂಗೆ ಸೊ ಡೈರೆಕ್ಟ್ ಇಷ್ಟಪಟ್ಟರು ಇರಲಿ ಎಂದ ನಂಬಿಕೆ ಉಮಾಶ್ರೀ ಇದ್ದೇ ಇದ್ದಾರೆ ಬ್ಯಾಲೆನ್ಸಿಂಗೇ ಉಮಾಶ್ರೀ ಜೊ ಮಾಡ್ಕೊಂಡು ಹೋದರೆ ಸಾಕು ಆ ಉಮಾಶ್ರೀ ದುಗ್ ಗ್ರೇಟ್ ಆರ್ಟಿಸ್ಟ್ ಅವರು ಅಷ್ಟೇ ಗ್ರೇಟ್ ಗ್ರೇಟೆಸ್ಟ್ ಆರ್ಟಿಸ್ಟ್ ಮೊದಲು ಮೊದಲು ಬಂದಾಗ ಈ ಕಾಮಿಡಿಯಲ್ಲಿ ಬಂದರು ಎನ್ ಎಸ್ ಆರ್ ಜೊತೆ ಬಂದಾಗ ಕಾಮಿಡಿಯಲ್ಲೇ ಬಂದರು ಕಾಮಿಡಿಲಿ ಅನ್ಯ ಸರಾಯರು ಅವರು ಮಿಂಚು ಮಿರುಗುಬಿಟ್ರು ಇನ್ನೇನು ಬೇರೆ ಯಾರು ಸಾಧ್ಯವೇ ಇಲ್ಲ ವಲ್ಗರು ಇದೆ ಕ್ಲಾಸು ಇದೆ ಎಲ್ಲ ಇದೆ ಆಮೇಲೆ ಆಯಮ್ಮ ಡಿಫ್ರೆಂಟ್ ಡಿಫ್ರೆಂಟ್ ಕೋರ್ಸೇ ಆಗೋಯ್ತು ಮನೋದ್ವಾದ ಅಭಿನಯ ರಜ ಇವ್ರ ಜೊತೆ ರವಿಚಂದ್ರ ಜೊತೆ ಅಜ್ಜಿ ಪಾರ್ಟ್ ಮಾಡಿರೋದು ಆಮೇಲೆ ವಿಷ್ಣು ಜೊತೆ ತಾಯಿ ಪಾರ್ಟ್ ಮಾಡಿರೋದು ಒಂದೊಂದು ವಿಭಿನ್ನ ಆಯಮ್ಮ ಆ ಎಮ್ಮಂದು ಏನು ಅಂತ ಹೇಳಿದ್ರೆ ಪಾತ್ರದೊಳಗೆ ಪರಕಾಯಿ ಪ್ರವೇಶ ಮಾಡುವಂಥ ಕಲಾವಿದೆ ಅವರು ಉಮಾಶ್ರೀ ಅವರು ಇವತ್ತೂ ಚೆನ್ನಾಗಿದ್ದಾರೆ ನೋಡಿ ರಾಜಕೀಯದಲ್ಲಿ ಸ್ವಲ್ಪ ಸ್ವಲ್ಪ ರಾಜಕೀಯದ ಒಲವು ತೋರಿಸ್ತು ಅಂದರೆ ರಾಜಕೀಯಕ್ಕೆ ಬಂದರು ತುಮ್ ಕೊನೆಗೆ ಎಮ್ ಎಲ್ ಎ ಆದರು ಕೊನೆಗೆ ಮಿನಿಸ್ಟ್ರು ಆದರು ಸೊ ನಮ್ಮ ಸಿನಿಮಾದಲ್ಲೂ ಒಂಚೂರು ಚೂರು ರಾಜಕೀಯಕ್ಕೆ ಬಂದವರು ಅಷ್ಟಾಗಿ ಹೆಣ್ಮಕ್ಳೇ ಮಿಂಚಿದ್ದಾರೆ ಅಂತ ಹೇಳ್ಬೋದು ಒಂದು ಕಾಣಿಸುತ್ತೆ ಗಂಡುಗಳಲ್ಲಿ ಅನಂತ ಒಬ್ಬರು ಆದರು ನಮ್ಮ ಮುಖ್ಯಮಂತ್ರಿ ಚಂದ್ರು ಎಮ್ ಎಲ್ ಎ ಆದರು ಎಮ್ ಎಲ್ ಸಿ ಎಮ್ ಎಲ್ ಸಿನೋ ಎಮ್ ಎಲ್ ಎ ಆಗಿದ್ರು ಎಮ್ ಎಲ್ ಎನೋ ಎಮ್ ಎಲ್ ಸಿನೋ ಆದರೂ ಅಷ್ಟಾಗಿ ಅವರು ಮೆಟೀರಿಯಲೈಸ್ ಮಾಡಿ ಕ್ಯಾಶ್ ಮಾಡಿಕೊಳ್ಳಿಲ್ಲ ಅವರುಗಳು ಅನಂತ್ ಆದರು ಅಷ್ಟೇ ಕೋರ್ಸ್ ಅಂಬರೀಷ್ ಬಗ್ಗೆ ಮಾತಾಡೋಲ್ಲ ಎಮ್ ಪಿ ಆದರು ಎಮ್ ಎಲ್ ಎ ಆದರೂ ಮಿನಿಸ್ಟ್ರಾದರು ರಿಸೈನ್ ಮಾಡಿದ್ರು ಎಲ್ಲ ಮಜಲುಗಳು ನೋಡಿದ್ರು ಸ್ವಲ್ಪ ಮಟ್ಟಿಗೆ ಕೊಂಚ ಮಕ್ಕಳು ಕೊಂಚ ಎಜ್ಜಿದೆ ಅಂತ ಕಾಣಿಸುತ್ತೆ ಆ ಶ್ರುತಿ ಇದ್ದಾರೆ ಆಮೇಲೆ ಜಯಮಾಲಾ ಇದ್ದಾರೆ ಮಾಲ್ವಿಕಾ ಇದ್ದಾರೆ ಇವರೆಲ್ಲ ಆ ಸಿನಿಮಾದಲ್ಲೇ ಇದ್ದುಕೊಂಡು ಕೂಡ ರಾಜಕೀಯಕ್ಕೆ ಎಂಟ್ರಾಗಿದ್ದಾರೆ ಸೊ ನಮ್ಮ ಸಿನಿಮಾದಲ್ಲಿ ಇದ್ದಂಥ ರಾಜಕೀಯಕ್ಕೆ ಎಂಟ್ರಿ ಸುಲಭ ಅಂತ ಕಾಣಿಸುತ್ತೆ ಯಾಕೆಂದರೆ ಎಲ್ಲ ಥರದ್ದು ಪಾರ್ಟ್ ಮಾಡಿಬಿಟ್ಟಿರ್ತಾರೆ ಎಲ್ಲ ಥರದ ಸಂಭಾಷಣೆ ಮಾತಾಡಿ ಕೂಡ ರೂಢಿ ಇರುತ್ತೆ ನಿರಾಳವಾಗಿ ಪಾರ್ಟ್ ಮಾಡಿಕೊಂಡು ಎಲ್ಲ ರಾಜಕೀಯದಲ್ಲಿ ಚೆನ್ನಾಗಿದ್ದಾರೆ ಸೊ ಉಮಾಶ್ರೀ ಹಾಗೆಲ್ಲ ಸೊ ಈ ಥರ ಈ ಚಿತ್ರ ಕೃಷ್ಣ ರುಕ್ಮಿಣಿಯಲ್ಲಿ ಹೇಳಕ್ಕೆ ಹೋದಾಗ ಇವೆಲ್ಲ ಸೈಟ್ ಟ್ರ್ಯಾಕಲ್ಲಿ ಬರುತ್ತೆ ನಂದು ಯಾವಾಗಲೂ ಒಂದು ಮೈನ್ ಟ್ರ್ಯಾಕ್ ಇದ್ದರೆ ಸೈಟ್ ಟ್ರ್ಯಾಕ್ಗಳ್ ಹೋಗ್ಬಿಟ್ಟು ಆಮೇಲೆ ಪುನಃ ಮೈನ್ ಟ್ರ್ಯಾಕ್ ಬರ್ತೀನಿ ನನ್ನ ಸಂದರ್ಶನದಲ್ಲೇ ನೀವೆಲ್ಲ ನೋಡ್ಬೋದು ಸಪ್ತಪದಿ ಬಹಳ ಒಳ್ಳೆಯ ಚಿತ್ರ ಫ್ಯಾಮಿಲಿ ಓರಿಯಂಟೆಡ್ ಚಿತ್ರ ಇದು ಈ ಕಂಪ್ನಿ ಎಸ್ ಎ ಶ್ರೀನಿವಾಸ್ ಅವರು ಅಂದರೆ ರಾಜ್ಕುಮಾರ್ ಬಾಮೈದ ಅಂದರೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ತಮ್ಮನ ಹೆಸರಲ್ಲಿ ಇದನ್ನು ಪ್ರೊಡ್ಯೂಸ್ ಮಾಡಿರೋದು ಅರ್ಪಿಸೋದು ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅರ್ಪಿಸುವ ಅಂತಲೇ ಬರೋದು ಮೊದಲು ಈ ಕಥೆನ ಅಣ್ಣವ್ರಿಗೋಸ್ಕರನೇ ಕೊಂಡ್ಕೊಂಡಿದ್ದು ಪಾರ್ವತಮ್ಮನವ್ರು ಈ ಕತೆ ಓದಿ ರಾಜ್ಕುಮಾರ್ಗೋಸ್ಕರನೇ ಈ ಕತೆ ಕೊಂಡ್ಕೊಂಡಿದ್ದು ಸೊ ಯಾಕೋ ಅವ್ರಗಳಿಗೆ ಯಾರು ಹಿಡಿಸ್ಲಿಲ್ವೋ ಕತೆನೋ ಈ ಸಬ್ಜೆಕ್ಟ್ ಒಂದು ರೈಟ್ಸ್ ಕೊಂಡ್ಕೊಂಡಿದ್ದು ಅದು ಹಾಗೆ ಇತ್ತು ಸೊ ಇಲ್ಲಿ ಈ ಒಂದು ಸಬ್ಜೆಕ್ಟ್ ರೆಡಿಮೇಡ್ ಸಬ್ಜೆಕ್ಟ್ ಇರೋದರಿಂದ ಆ ತಮ್ಮನಿಗೆ ಒಂದು ಪಿಕ್ಚರ್ ಮಾಡು ಅಂತ ಹೇಳಿದ್ರು ಸೊ ಒಂದು ಪಿಚ್ಚರ್ ಅಂದರೆ ಈ ಸಬ್ಜೆಕ್ಟ್ ಇದೆ ನೋಡು ಸೊ ಅಂಬರೀಷ್ ಇಟ್ಕೊಂಡು ಮಾಡಿದ್ರೆ ಸರಿ ಹೋಗ್ಬೋದು ನೋಡು ಅಂದರು ಬಟ್ ಇದಕ್ಕಿಂತ ಮುಂಚೆ ಏನಾಗಿದೆ ಅಂತ ಹೇಳಿದ್ರೆ ನನಗೆ ಅಂಬರೀಷ್ಗೂ ಒಂದು ಚಿಕ್ಕದು ಒಂದು ಒಂದು ವಿಷಯ ನಡೆದೋಯ್ತು ಅದು ನನ್ನ ತಪ್ಪಲ್ಲ ಅಂಬರೀಷ್ ತಪ್ಪು ಇವತ್ತು ಅವರಿಲ್ಲ ಅಂತ ಇದ್ದಾನೆ ಅಂತ ಅನ್ಕೋಬೇಡಿ ಅವರು ಇದ್ರು ಹೇಳ್ತಾರೆ ಅಂಬರೀಷ್ ಇದ್ದರೆ ನಾನು ಏನೇನೋ ಇದ್ದರೆ ಅವ್ರಿಗೆ ಗೊತ್ತಿರೋದು ಏನಂತ ಹೇಳಿದ್ರೆ ಒಂದು ಪಿಚ್ಚರ್ ನಾನು ಡೈರೆಕ್ಟ್ ಮಾಡಬೇಕಾಗಿತ್ತು ಇವತ್ತು ಡೇಟ್ ಕೊಡ್ತೀನಿ ನಾಳೆ ಕೊಡ್ತೀನಿ ಏನು ನಾಡಿದ್ದು ಬಾ ಹೀಗೆ ಬಾ ಹಾಗೆ ಬಾ ಅಂದರೆ ಪ್ರೊಡ್ಯೂಸರು ನಮ್ಮನ್ನು ಭಾಳ ಸತಿ ಫುಟ್ಬಾಲ್ ಥರ ಚೆಂಡಾಡ್ಬಿಟ್ರು ಆಮೇಲೆ ಎಷ್ಟು ಸತಿ ಹೋದರೂ ಕೂಡ ಏನು ಫೈನಲೈಸ್ ಇರಲಿಲ್ಲ ನನಗೆ ಒಂದೇನು ಅಂದರೆ ಹೇಳಿದ್ರೆ ಅಂಬರೀಷ್ ಡೇಟ್ ಕೊಡೋದು ಕಷ್ಟ ಡೇಟ್ ಕೊಟ್ಟ ಮೇಲೆ ಬರ್ತಾರೆ ಸರಿ ಡೇಟ್ ಕೊಡೋದೇ ಕಷ್ಟ ಇದೆಯಲ್ಲ ಬಟ್ ನನಗೇನು ನಾನು ವಿಷ್ಣುವರ್ಧನ್ ಪಿಚ್ಚರ್ ರೆಗ್ಯುಲರಾಗಿ ಮಾಡ್ತಾಯಿದ್ದೀನಿ ವಿಷ್ಣುವರ್ಧನ್ ಪಂಕ್ಷಲ್ಲು ಅವನು ಡೇಟ್ ಕೊಟ್ಟ ಅಂದರೆ ಮುಗಿದೋಯಿತು ಅದು ನಡೆದೇ ನಡೆಯುತ್ತೆ ಏನಾದ್ರು ಗೋವಿಂದ ಆಗಬೇಕು ಅಂತ ಹೇಳಿದ್ರೆ ಪ್ರೊಡ್ಯೂಸರ್ ಸೈಡಿಂದ ಆಗಬೇಕು ಹೊರತು ಅವನು ಹೀರೋ ಕಡೆಯಿಂದ ಏನೂ ಆಗ್ತಾರಲ್ಲ ಅವನು ಆರೋಗ್ಯವಂತನಾಗಿ ಅವ್ನು ಕರೆಕ್ಟಾಗಿ ಶೂಟಿಂಗ್ ಬಂದುಬಿಡುವ ಆರೋಗ್ಯನೂ ಇರಲಿಲ್ಲ ಅವನಿಗೆ ಸೊ ಈ ಥರದ ನಾನು ಮಾಡ್ಕೊಂಬಂದಾಗ ಅಂಬರೀಷ್ ಎಷ್ಟೊತ್ತಿ ಹೋಗೋದು ನಾವು ನಾನು ಹೋಗಿ ಹೋಗಿ ಸಾಕಾಯಿತು ಪ್ರೊಡ್ಯೂಸರ್ ಪಾಪ ಅವರು ಹೋಗಿ ಹೋಗಿ ಅವ್ರಿಗೂ ಬೇಜಾರು ನಾನು ಯೋಚನೆ ಮಾಡಿದೆ ಯಾಕೋಸ್ಕರ ಇವರು ಹೀಗೆ ಮಾಡ್ತಾ ಇರ್ಬೋದು ಬಹುಶಃ ಬೇರೆ ಏನೋ ಐಡಿಯಾ ಇರ್ಬೋದೇನೋ ನನ್ನ ಮೇಲೆ ಅವ್ರಿಗೆ ಆಸಕ್ತಿ ಇಲ್ಲದೇನೂ ಇರ್ಬೋದು ಆದ್ದರಿಂದ ನಾವೇ ಈ ಪ್ರಾಜೆಕ್ಟಿಂದ ಆಚೆ ಬಂದುಬಿಟ್ರೆ ಬೆಟ್ರ್ ಅಂದ್ಬಿಟ್ಟು ಒಂದು ದಿವಸ ಶೂಟಿಂಗಿಂದ ಬಂದು ಸ್ನಾನ ಮಾಡಿದೆ ಸ್ನಾನ ಮಾಡ್ತಾರೆ ಇವ್ರು ಬರ್ತಾರೆ ಅಂತ ಗೊತ್ತಾಗಿತ್ತು ಸೊ ಡಿಸೈಡ್ ಮಾಡಿದೆ ಸ್ನಾನ ಮಾಡುವಲ್ಲೇ ಡಿಸೈಡ್ ಮಾಡಿದೆ ಇವತ್ತು ದಿವಸ ಆ ಪ್ರೊಡ್ಯೂಸರ್ಗೆ ನಾನು ಮಾಡೋಲ್ಲ ಅಂತ ಹೇಳ್ಬಿಡ್ಬೇಕು ಇಟ್ಕೊಂಡು ಮಾಡಿ ಅಂತ ಹೇಳಬೇಕು ಅಂತ ಡಿಸೈಡ್ ಮಾಡಿಕೊಂಡು ಸ್ನಾನ ಆದಮೇಲೆ ಒಂದು ಅಷ್ಟರಲ್ಲಿ ಬಂದಿದ್ದರು ಅವರು ಸರ್ ನಿಮ್ಮ ಹತ್ರ ಒಂದು ವಿಷಯ ಮಾತಾಡೋಕ್ಕೋಸ್ಕರ ಬಂದವು ಸರ್ ಅಂತ ಸರಿ ಪರವಾಗಿಲ್ಲ ನಾನೇ ಒಂದು ನಿಮಿಷ ಒಂದು ವಿಷಯ ಹೇಳಬೇಕು ಹೇಳ್ಬಿಡ್ತೀನಿ ಇಲ್ಲ ಸರ್ ನಾವು ಹೇಳ್ತೀನಿ ಇಲ್ಲಿ ಬಡಬೇಡ ನಾನು ಡೈರೆಕ್ಟ್ರು ನಾನು ಹೇಳಬೇಕು ಅಂದೆ ಸರಿ ಏನು ಅಂತ ಹೇಳಿದ್ರು ಈ ಪಿಚ್ಚರ್ನ ಬೇರೆಯವ್ರ ಕೈ ಮಾಡಿಸ್ಕೊಳ್ಳಿ ಕೊಟ್ಟು ಡೇಟ್ ಸೆಟ್ ಆಗ್ತಾಯಿಲ್ಲ ಏನಿಲ್ಲ ಅದರಿಂದ ಅವ್ರು ಕೊಡೋ ಡೇಟಾಗೆ ನಾನು ಸಿಗ್ತೀನೋ ಬಿಡ್ತಾನೆ ಗೊತ್ತಾಗಲ್ಲ ನೀವು ಬೇರೆಯವ್ರನ್ನ ಇಟ್ಕೊಂಡು ಮಾಡಿ ಸರ್ ಈ ವಿಷಯ ಹೇಳೋಕ್ಕೋಸ್ಕರ ನಾವು ಬಂದು ಸರ್ ಅಂದರು ಯಾಕೆ ಅಂತ ಕೇಳ್ದು ಆಗ ಇಲ್ಲ ನಾವು ಈ ಥರ ಅವ್ರ ಜೊತೆ ಮಾತಾಡುವಾಗ ಸರಿ ಬೇಡ ನಿಮ್ಗೆ ಸರಿ ಯಾರು ಡೈರೆಕ್ಟ್ರು ಬೇರೆ ಬೇಕಾ ಅಂತ ಕೇಳ್ತು ಅಂತ ಅಂದರು ಸೊ ಇಲ್ಲೆಲ್ಲ ನೀವು ಬರೀರಿ ನಿಮ್ಗೆ ಯಾರು ಯಾರೋ ಡೈರೆಕ್ಟ್ರ್ ಇದೆಯೋ ಇಷ್ಟ ಇದೆಯೋ ಅವ್ರದ್ದೆಲ್ಲ ಹೆಸರು ಬರೀರಿ ಬರೀರಿ ಒಂದು ಐದಾರು ಜನದ್ದು ಅಂದರು ಅಂಬರೀಷು ಅದ್ರಲ್ಲಿ ಮೊದಲನೇ ಹೆಸರೇ ನಿಮ್ಮದು ಬರ್ತಿದ್ದವು ಸರ್ ನಾಲ್ಕು ಜನದ್ದು ಬೇರೆ ಹೆಸ್ರು ಬರೆದು ಸರ್ ಆ ಚೀಟಿ ಕೊಟ್ಟು ಸರ್ ಅವ್ರು ಏನು ಮಾಡೋದು ಅಂದರೆ ಮೊದಲಿತ್ತಲ್ಲ ನಿಮ್ಮ ಹೆಸರು ಅದನ್ನು ಹೊಡೆದಾಕ್ಬಿಟ್ಟು ಇನ್ನು ಯಾವುದೋ ಹೆಸರು ಸೆಲೆಕ್ಟ್ ಮಾಡಿದ್ರು ಸರ್ ಅದು ಸಂತೋಷ ಬಿಡಿ ಅದಕ್ಕೇನಂತೆ ಬಂದಿದ್ದರೆ ಮಾಡ್ತಾಯಿದ್ದೆ ಬರಲಿಲ್ಲ ಅಂದರೆ ಅದಕ್ಕೆ ಯಾಕೆ ಯೋಚನೆ ಬೇಡ ಬಿಡಿ ಅಂದ್ಬಿಟ್ಟೆ ಸರಿ ಕೆಲವು ಸ್ವಲ್ಪ ದಿವಸಗಳಾದಮೇಲೆ ಅಥ್ವಾ ತಿಂಗಳು ಏನೋ ಆದಮೇಲೆ ಅಂಬ್ರೀಷ್ ಹೇಳಿದ್ರು ಕರೆದ್ರು ನಾನು ಹೋಗ್ತಾ ಇದ್ದೆ ಬಾಬಿ ಬಾಬಿ ಅಂತ ಕರೆದ್ರು ಏನು ಅಂಬಿ ಅಂತ ಏನು ಏನು ನಡೀದೇ ಇತ್ತರೇ ಹೋದೆ ನಾನು ಯಾಕೆಂದರೆ ಯಾವಾಗಲೂ ಗೋಡೆ ಗಟ್ಟಿ ಇದೆ ಅಂತ ನಾವು ಚಲೇ ಚಾಟ್ಕೊಳಕ್ಕೆ ಹೋಗಬಾರ್ದು ಜಮಾನ ನಡೀತಾ ಇರುತ್ತೆ ಅವರಿಂದನೇ ನಮ್ಮಿಂದ ಎಲ್ಲಿ ನಡೆಯುತ್ತೆ ಪವರ್ಫುಲ್ ಆ್ಯಕ್ಟ್ರುಗಳು ಅಣ್ಣವರಾಗಲಿ ಇವರಾಗಲಿ ಅವರಾಗಲಿ ಎಲ್ಲ ಟೂ ಮೆನಿಕ್ ಸೂಪರ್ ಸ್ಟಾರ್ಗಳು ಅವ್ರ ಎದುರಿಗೆ ನಾವೇನಾದ್ರೂ ಭಾಳ ಬಿಚ್ಚಕ್ಕಾಗತ್ತಾ ಸರಿ ನಾನು ಹೇಳಲೇ ಇಲ್ಲ ಸುಮ್ಮನೆ ಹೋದೆ ಇಲ್ಲ ನನ್ನ ಮೇಲೆ ಕೋಪನ ಅಂದರು ಯಾತಕ್ಕೇಂದೆ ಇಲ್ಲ ನಿನ್ನ ಬೇಡ ಅಂತ ಅಂದೆ ಅಂತ ನಾನು ಯಾವುದಕ್ಕೆ ಇಲ್ಲ ಯಾವುದೋ ಪಿಚ್ಚರ್ಗೆ ಅದೇ ನಾಲ್ಕು ಜನ ಬಂದಿದ್ದಾರಲ್ಲ ಪಾರ್ಟರ್ಸ್ಸು ಆ ಪಿಕ್ಚರ್ ಬೇಡ ಅಂತಂದನಲ್ಲ ಅದಕ್ಕೋಸ್ಕರ ಖಂಡಿತ ಇಲ್ಲ ಅಂಬಿ ಅದು ನಾನು ಮಾಡಬೇಕು ಅಂತಿದ್ದರೆ ನನಗೆ ಬಂದಿರೋದು ಅದು ಬರಲಿಲ್ಲ ಬಿಡಿ ಆಮೇಲೆ ಇನ್ನೊಂದು ಅದು ಆ ಪಿಚ್ಚರ್ ಆ ಕತೆ ನಾನೇ ಮಾಡಿದ್ದು ಪ್ಲೇ ಗೀನ್ ಪ್ಲೇ ಎಲ್ಲ ಮಾಡಿರೋದು ನಾನೇ ಸರಿ ಅದು ಬಿಟ್ಬಿಟ್ಟೆ ನಾನು ಆ ಬಿಟ್ಟಾಗ ಅವರು ನಿರ್ಮಾಪಕರು ಅಡ್ವಾನ್ಸ್ ಕೊಟ್ಟಿದ್ದೇನೆ ಬೇಡ ಅಂತ ಬಿಡಬೇಕಾಗಿತ್ತು ಅದು ಮಾಡಲಿಲ್ಲ ಅದರಲ್ಲಿ ಅಡ್ವಾನ್ಸ್ ವಾಪಸ್ಸು ಕೊಡ್ತೀರ ಅಂತ ಕೇಳಿದ್ರು ಸ್ಕ್ರೀನ್ ಪ್ಲೇ ಅದು ಇದು ವರ್ಕ್ ಮಾಡಿದ್ದು ನಾನು ಅವ್ರು ಪರಿಶ್ರಮ ಪಟ್ಟಿದ್ದು ಅವೆಲ್ಲ ಲೆಕ್ಕನೇ ಇಲ್ಲ ಸರಿ ಅರ್ಧ ಅರ್ಧ ಅವರು ವಾಪಸ್ ಕೊಟ್ಬಿಟ್ಟೆ ದುಡ್ಡನ್ನ ಯಾತಕ್ಕೆ ಬೇಕು ಋಣ ಆ ಥರ ಕೊಟ್ಬಿಟ್ಟೆ ಅದು ಯಾವ ಫಿಲಮ್ ಅಂತ ಮರ್ತೊಯ್ತದ ಇಲ್ಲ ಅದು ಹೋಗಲಿಲ್ಲ ಅದು ಆ ಪಿಚ್ಚರ್ ಹೋಗಲಿಲ್ಲ ಒಂದು ಸಂತೋಷ ಆಯಿತು ಬಿಡಿ ಯಾಕೆಂದ್ರೆ ನಾವು ಮಾಡಲಿಲ್ಲವಲ್ಲ ಅಥವಾ ನಮ್ಮ ಅದಕ್ಕೆ ಅಥವಾ ಆ ಥರ ಕೆಲವೇ ಮಿಸ್ಸಿಂಗ್ ಎಲ್ಲ ಇದೆ ಜೀವನದಲ್ಲಿ ಅದು ನಡಿಲೇಬೇಕದು ಸರಿ ಇಲ್ಲಪ್ಪ ನಾನು ಖಂಡಿತ ಬೇಡ ಅನ್ನಲಿಲ್ಲ ಬಾಬಿ ನಿನ್ನ ಹೆಂಟಿ ಮಕ್ಕಳ ಹಣೆಗೂ ನಾನು ಇಲ್ಲ ನಾನು ಬೇಡ ಅನ್ನಲಿಲ್ಲ ಅಂದರು ನನಗೆ ಗೊತ್ತಿತ್ತು ಅವರೇ ಹೊಡೆದಾಕಿರೋದು ಇದಕ್ಕೆ ಯಾಕೆ ನನ್ನ ಹೆಂಟಿ ಮಕ್ಕಳ ಹಣೆ ಇಡಬೇಕು ತುಂಬ ಬೇಜಾರಾಯ್ತು ಅವತ್ತು ತಾವು ಮಾಡಿರೋ ಇದಕ್ಕೆ ಇನ್ನೊಬ್ಬರ ಬಿಡೋದು ಇದಕ್ಕೆ ಯಾಕೆ ನನ್ನ ಹೆಂಟಿ ಮಕ್ಕಳು ಅವಣಬೇಕು ಸಿನಿಮಾದಲ್ಲಿ ಪಾರ್ಟ್ ಮಾಡೋರೇ ಎಲ್ಲರೂ ಹಾಗೆಯೇ ನೀವು ನಿಮ್ಮ ಮಗ ಪಾರ್ಟ್ ಮಾಡಿದ್ರು ಸರಿ ಯಾರು ಮಾಡಿದ್ರು ಸರಿ ಏನಾರೋ ಒಂದು ಬಾಯಿಗೆ ಬಂದು ಸುಳ್ಳು ಹೇಳ್ತಾನೆ ಇರ್ತಾರೆ ಅದು ಮಾಮೂಲಿ ಅದು ಹರ್ಚಾರಿ ಚಂದನ ಇರೋದೇ ಇಲ್ಲ ಖಂಡಿತ ಸಾಧ್ಯವಿಲ್ಲ ಅವರು ಯಾಕೆಂದರೆ ಏನಾರು ಹೇಳಬೇಕಾಗತ್ತೆ ಅವ್ರು ಹೇಳಿಬಿಟ್ರು ಪಾಪ ತಪ್ಪಾಗಿ ಹೇಳ್ಬಿಟ್ರು ಅವರು ನನಗೂ ಏನೂ ಬೇಜಾರಿಲ್ಲ ಇದು ಅವ್ರಿಗೆ ಜ್ಞಾಪಕ ಇತ್ತು ಅಂತ ಕಾಣಿಸುತ್ತೆ ಈಗ ಚಿನ್ನೇಗೌರು ಅವರು ಈ ಪಿಕ್ಚರ್ ಮಾಡಬೇಕು ಅಂದಾಗ ಇದು ಸಪ್ತಪದಿ ಇದನ್ನು ಚಿನ್ನೇಗೌಡರು ಶ್ರೀನಿವಾಸ್ ಚಿನ್ನೇಗೌಡರು ಶ್ರೀನಿವಾಸ್ ಒಂದೇ ಈ ಇದು ಮಾತಾಡುವಾಗ ಚಿನ್ನೇಗೌಡ್ರೆ ಕರ್ಕೊಂಬಂದಿದ್ದು ಅಂಬರೀಷ್ನ ಸೊ ಇದು ಮಾಡಬೇಕು ಅಂದಾಗ ಅಂಬರೀಷಿಗೆ ಮಾಡಬೇಕು ಅಂತ ಹೇಳಿದ್ರು ಇದು ನಾವೆಲ್ಲ ಇದು ಚೆನ್ನಾಗಿರುತ್ತೆ ಅಂತ ಅಲ್ಲಿ ಅಲ್ಲಿ ಆರೂವರೆಗೂ ಅವ್ರ ಕಾಂಪೌಂಡಲ್ಲಿ ಇದ್ದಿದ್ದ ರಾಜಶೇಖರ್ ಅವರು ಎಸ್ ಎ ರಾಜಶೇಖರೇ ರೆಗ್ಯುಲರ್ ಮ ಎಸ್ ಎ ರಾಜಶೇಖರ್ ಹಾಂ ರಾಜಶೇಖರ್ ಅವರು ಅಣ್ಣವ್ರ ಕಂಪನಿ ಅವರು ನೀಲೇ ವಿದ್ವಾಂಸರವರು ಎಲ್ಲ ಪಿಚ್ಚರ್ಗಳು ಶಿವಣ್ಣನ ಪಿಚ್ಚರು ಎಲ್ಲನೂ ಮಾಡ್ಕೊಂಡು ಬಂದಿರೋರು ಐ ಅಣ್ಣ ಅಣ್ಣವ್ರು ಪಿಚ್ಚರ್ ಮಾಡಿದವರು ಬಿಟ್ಟವ್ರು ನಂಗೆ ಗೊತ್ತಿಲ್ಲ ಸೊ ಇದು ಹಾಂ ಐ ಥಿಂಕ್ ಆಮೇಲೆ ಇದು ಮಾಡಬೇಕು ಅವ್ರು ಅವರು ಮಾಡೋದು ಅದು ಹೆಂಗೋ ಗೊತ್ತಿಲ್ಲ ಇಲ್ಲ ಡೈರೆಕ್ಟ್ರ್ ಬೇರೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಯಾರೋ ಹೇಳಿದ್ರು ಏನು ಕತೆನೋ ಭಾರ್ಗವ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದರು ಸರಿ ಭಾರ್ಗವನ್ನೇ ಫಿಕ್ಸ್ ಮಾಡೋಣ ಅಂತ ಅಂಬರೀಷ್ ಹೇಳಿದ್ರು ನನ್ನ ಕೇಳಿದ್ರು ನಾನು ಹೇಳಿದೆ ನನಗಿಲ್ಲ ನನಗೆ ವಿಷ್ಣುವರ್ಧನ್ ಡೇಟ್ಸ್ ಇದೆ ಅದನ್ನು ಸದ್ಯದಲ್ಲಿ ಮಾಡೋಕ್ಕಾಗಲ್ಲ ನನಗೆ ಡೇಟ್ ಹೇಳಿ ಆಗ ಆಗೇನು ಮಾಡಿದ್ರು ಅಂದರೆ ಅಂಬರೀಷನೇ ನಾನು ನೋಡ್ಕೊಂಡು ಬಂದರು ಅಂಬರೀಷು ಚಿನ್ನೈಗೌರು ನಾನು ಚಾಮುಂಡೇಶ್ವರ್ ಸ್ಟುಡಿಯೋ ನನಗೆ ಇನ್ನೊಂದು ನಂಬಿಕೆ ಇದೆ ಸ್ಟುಡಿಯೋ ಸ್ಟುಡಿಯೋಲಿ ನಾನು ಇದ್ದೆ ಆವಾಗ ಅವ್ರು ಬಂದರು ಯಾವುದೋ ರೆಕಾರ್ಡಿಗಳಿದ್ದೆ ಅವ್ರು ಬಂದು ನನ್ನ ಸೈಡಲ್ಲಿ ಕರ್ಕೊಂಡೋಗಿ ಮಾತಾಡ್ಸಿದ್ರು ಮಾತಾಡಿದ್ರು ಅವ್ರು ನಾನು ಹೇಳಿದೆ ಅಂಬಿಗೆ ಇಲ್ಲ ನನಗೆ ಈ ಡೇಟಲ್ಲಿ ವಿಷ್ಣು ಇದ್ದಾನೆ ವಿಷ್ಣು ಶೂಟಿಂಗ್ ಇದೆ ಅದಕ್ಕೋಸ್ಕರ ಯಾವ ಕಾರಣಕ್ಕೂ ಅದು ಕ್ಯಾನ್ಸಲ್ ಆಗಲ್ಲ ನಾನು ಪೋಸ್ಟ್ಪೋನು ಮಾಡೋಕ್ಕಾಗಲ್ಲ ಅದನ್ನು ಅಂತ ಸರಿ ಏನು ಮಾಡಬೇಕು ನಿನಗೆ ಅಂತ ಎಲ್ಲ ನೀವು ನಾನೇ ಮಾಡಬೇಕು ಅಂತೇಳಿ ಡೇಟ್ನ ತಳ್ಳಿ ಹೇಳಬೇಕು ಅಂತ ಯಾವಾಗ ಅಂತ ಹೇಳಿದ್ರೆ ಈ ತಿಂಗಳು ಬೇಡ ಮೊದಲು ತಿಂಗಳಿಗೂ ಕೂಡಿ ಮಾಡ್ತೀನಿ ಇದೆ ಸೊ ಆಗಲಿನೇ ನಿನ್ನ ಡೇಟಿಗೆ ನಾನು ಅಡ್ಜಸ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೊದಲು ತಿಂಗಳು ಮೂವತ್ತನೇ ತಾರೀಕಿಂದ ನೀನು ಹದಿನ ಇಪ್ಪತ್ತು ದಿವಸ ನಂಗೆ ಶೂಟಿಂಗ್ ಬರಬೇಕು ಇನ್ನೊಂದು ಶೆಡ್ಯೂಲ್ ಅದು ಮುಗಿತಿದ್ದಂಗೆ ನಿಂಗೆ ಹೇಳಿಬಿಡ್ತೀನಿ ಆ ಪಿಚ್ಚರ್ ಈ ಪಿಚ್ಚರ್ ಮಾಡಿಕೊಡ್ಬೇಕು ಸಪ್ತದಿ ಇದನ್ನು ನೀನೇ ಮಾಡಬೇಕು ಅಂತ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ಯಾಕೆಂದರೆ ಫೀಮೇಲ್ ಸೆಂಟಿಮೆಂಟ್ ಇದೆ ಲೇಡಿ ಸೆಂಟಿಮೆಂಟ್ ಇದೆ ಹೀರೋ ಇನ್ ಬಿಟ್ವೀನ್ ಇರ್ತಾನೆ ಆ ಕತೆ ಚೆನ್ನಾಗಿರುತ್ತೋ ಅಂತ ಕತೆ ಅವನು ಇಕ್ಕಳದಲ್ಲಿ ಸಿಕ್ಕಾಕ್ಕೊಂಡು ಒದ್ದಾಡೋ ನಾಯಕ ಇರ್ತಾನೆ ಅದನ್ನು ನಾ ನಾ ಮಾಡ್ತಾಯಿದ್ದೇನೆ ನೀವು ಮಾಡಿಕೊಡೋ ಡೈರೆಕ್ಷನ್ ಅಂದರು ಡೇ ಡೇಟು ಪೋಸ್ಟ್ಪೋನ್ ಮಾಡಿದ್ರು ಸೊ ನನಗೆ ನನಗೆ ಬೇಕಾದ ಡೇಟ್ಗೆ ಅಡ್ಜಸ್ಟ್ ಮಾಡಿದ್ರು ಆವತ್ತಿನ ದಿವಸ ನನ್ನ ಹೆಸರು ಹೊಡೆದು ಇವತ್ತಿನ ದಿವಸ ನಾನೇ ಬೇಕು ಅಂತ ಅವರೇ ಬಂದರು ಸೊ ನಾವು ಸಿನ್ಸಿಯರಾಗಿದ್ದರೆ ಎಲ್ಲ ಆಟೋಮೆಟಿಕ್ಕಾಗಿ ನಡೆಯುತ್ತೆ ಅಂತ ಹೇಳೋಕ್ಕಷ್ಟೆ ತುಂಬ ಕತೆ ಓದೆ ನಾವಲ್ ಓದ್ದೆ ನನಗೆ ಹೇಳಿ ಮಾಡಿಸಿ ಕಥೆ ಅದು ಲೇಡೀಸ್ ಓರಿಯೆಂಟೇಷನ್ ಕತೆ ಅದು ತುಂಬ ಚೆನ್ನಾಗಿದೆ ಸಾಯಿ ಸುತೇ ಅವರು ಬರೆದ ನಾವೆಲ್ ಅದು ಅಣ್ಣವ್ರಿಗಿಂತ ಮಾಡಿದಾಗ ಹೆಚ್ಚು ಕಮ್ಮಿ ಅವ್ರ ಪ್ಲೇ ಅದೆಲ್ಲನೂ ನಮ್ಮ ಉದಯಶಂಕರ್ ಅವರೆಲ್ಲ ಮಾಡಿದರು ಅದನ್ನು ನನಗೆ ಹೇಳಿದ್ರು ತುಂಬ ಚೆನ್ನಾಗಿ ಹಿಡಿಸ್ತು ಸೊ ಏನಂತೇಳಿ ಒಬ್ಬ ನಾಯಕ ಇಬ್ಬರು ಹೀರೋಯಿನ್ ಜೊತೆ ಸೇರಿಕೊಂಡು ತೊಳಲಾಡೋದು ಭಾಳ ಬ್ಯೂಟಿಫುಲ್ ಟ್ರ್ಯಾಕ್ ಒಂದು ಸಪ್ತಪದಿ ಇನ್ನೊಬ್ಬ ಗಾಂಧರ್ವ ವಿವಾಹ ಅಲ್ಲಿ ಸಪ್ತಪದಿ ಮಾಡ್ಕೊಂಡು ಬರ್ತಾನೆ ಇಲ್ಲೊಂದು ಕತೆ ನಡೆಯುತ್ತೆ ಅಲ್ಲಿ ಸಪ್ತಪದಿ ಮಾಡೋಕ್ಕೆ ಅವನಿಗೆ ಏನಂತ ಹೇಳಿದ್ರೆ ಯಾವುದೋ ಮದುವೆಗೆ ಫೋಟೋಗ್ರಾಫ್ ತೆಗಿಯಕ್ಕೆ ಹೋಗಿರ್ತಾನೆ ಆ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಇಷ್ಟು ದುಡ್ಡು ಕೊಟ್ರೆ ಮದುವೆ ಆಗುತ್ತೆ ಅಂತ ಹೇಳಿಬಿಡ್ತಾರೆ ಸೊ ಅವತ್ತೊಂದು ದಿವಸ ಅಲ್ಲಿ ಕೊಡೋಕ್ಕಾಗೋದಿಲ್ಲ ಏನಿಲ್ಲ ಮದುವೆ ನಿಂತು ಸ್ಥಿತಿ ಬಂದ್ಬಿಡುತ್ತೆ ಆ ಕಷ್ಟದ ಪರಿಸ್ಥಿತಿಯಲ್ಲಿ ಇವ್ರು ಮದುವೆ ಆಗ್ತಾರೆ ಅಂಬರೀಷ್ ಮದುವೆ ಆಗ್ತಾರೆ ಅಂಬರೀಷ್ ಮದುವೆ ಆದಾಗ ಅಲ್ಲಿ ತಾಳಿ ಕಟ್ಟು ಮದುವೆ ಆಗ್ತಾರೆ ಆ ತಾಳಿಕಟ್ಟು ಮದುವೆ ಆದ ಪ್ರಸಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಡಿರೋದು ಒಂದು ಒಂದು ಹಾಡಿದೆ ಅದು ಏಳು ಹೆಜ್ಜೆ ಸಪ್ತಪದಿ ಸಪ್ತಪದಿ ಅಂದರೆ ಏಳು ಹೆಜ್ಜೆ ಏಳು ಹೆಜ್ಜೆಯಲ್ಲಿ ಏನು ಅರ್ಥ ಇದೆ ಮಂತ್ರ ಹೇಳ್ತಾರೆ ಅವ್ರು ನಮಗೇನು ಗೊತ್ತಾಗಲ್ಲ ಅರಂದಿತಿ ನಕ್ಷತ್ರ ನೋಡಿದ್ರಾ ಅಂತ ಹೇಳ್ತಾರೆ ಆಕಾಶದಲ್ಲಿ ನೋಡಿಬಿಟ್ಟು ಹಗಲಲ್ಲೇ ನಕ್ಷತ್ರ ಕಾಣಿಸ್ತು ಅಂತ ಹೇಳ್ಬಿಡ್ತೀವಿ ಈ ಹಾಡಲ್ಲಿ ಏನು ಅಂತ ಹೇಳಿದ್ರೆ ಏಳು ಹೆಜ್ಜೆಗೆ ಒಂದೊಂದು ಹೆಜ್ಜೆಗೂ ಒಂದನೇ ಹೆಜ್ಜೆಗೇನು ಏನು ಎರಡನೇ ಹೆಜ್ಜೆಗೇನು ಈ ಥರ ಏಳು ಹೆಜ್ಜೆಗೂ ಏನಿದೆ ಅದರ ಅರ್ಥ ಗೂಢಾರ್ಥ ಏನು ಅನ್ನೋದು ಕನ್ನಡದಲ್ಲಿ ಹೇಳುತ್ತೆ ಇದಕ್ಕೋಸ್ಕರ ಧರ್ಮರಾಯನ್ಪುರಿ ದೇವಸ್ಥಾನದಲ್ಲಿ ಧರ್ಮರಾಯನ ದೇವಸ್ಥಾನದಲ್ಲಿ ಅರ್ಚಕರ ಹತ್ರ ಹೋಗಿ ಕೇಳಿಕೊಂಡು ಮೊದಲನೇ ಹೆಜ್ಜೆ ಎರಡನೇ ಹೆಜ್ಜೆಗೆ ಏನೇನು ಅಂತೆಲ್ಲ ಕೇಳ್ಕೊಂಡು ನಾನು ಉದಯಶಂಕರ್ ಬಂದು ಅದನ್ನು ಕೇಳಿಕೊಂಡೇ ಆ ಹಾಡು ಬರೆದಿರೋದು ಅದ್ರ ರಾಜ್ಕುಮಾರ್ ಹಾಡಿದ್ರು ಅದರಲ್ಲಿ ತುಂಬ ಚೆನ್ನಾಗಿದೆ ನೀವು ನೋಡ್ಬೋದು ಮೊದಲನೇ ಹೆಜ್ಜೆ ತೋರಿಸ್ತೀವಿ ಎರಡನೇ ಹೆಜ್ಜೆ ತೋರಿಸ್ತೀವಿ ಮೂರನೇ ಹೆಜ್ಜೆ ಏಳು ಹೆಜ್ಜೆನೂ ಕೂಡ ಆ್ಯಕ್ಚುಲಾಗಿ ಪಿಕ್ಚರೈಸ್ ಮಾಡಿರೋದು ನಾನೇ ಪಿಕ್ಚರೈಸ್ ಮಾಡಿರೋದು ತುಂಬ ಚೆನ್ನಾಗಿದೆ ನೋರಿಯೋಗ್ರಾಫರ್ ನೋ ಕೊರಿಯೋಗ್ರಾಫರ್ ಇದು ಏನಾಗೋಯ್ತು ಅಂತ ಹೇಳಿದ್ರೆ ಏಳು ಹೆಜ್ಜೆದು ಮಾಡಿದ್ವು ಇವತ್ತೊಂದು ದಿವಸ ಏನು ಅಂತ ಹೇಳಿದ್ರೆ ಯಾವ ಮದುವೆ ಮನೆಗೆ ಹೋದರೂ ಕೂಡ ಇದು ಈ ಮ ಈ ಹಾಡು ಹಾಕಲೇಬೇಕು ಹೇಗೆ ನಂದು ಹೇಳದ್ನಲ್ಲ ಕೃಷ್ಣ ರುಕ್ಮಿಣಿಯಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಇದೆಯೋ ಅದೇ ಥರ ಇದರಲ್ಲಿ ಯಾವ ಮದುವೆ ಮಂಟಪಕ್ಕೆ ಹೋದರೂ ಕೂಡ ನನ್ನ ಹಾಡಿದ್ದೇ ಇರಬೇಕು ಅಣ್ಣ ಅವ್ರ ಹಾಡಿದ್ದೇ ಇರಬೇಕು ಆವಾಗ ಖುಷಿ ಖುಷಿಯಾಗ್ಬಿಡುತ್ತೆ ಎಷ್ಟು ಮದುವೆಗೆ ಹೋದಾಗಲೂ ಕೂಡ ನಾನು ಹಾಡು ಕೇಳಿದ ತಕ್ಷಣವೇ ನನಗೆ ರೋಮಾಂಚನ ಆಗಿಬಿಡುತ್ತೆ ಸಪ್ತಪದಿ ಅಂತ ಬಂದ್ಬಿಡುತ್ತೆ ಸಾಕು ಜೀವನದಲ್ಲಿ ಅಣ್ಣ ಅಣ್ಣವ್ರ ಹಾಡಿರೋದು ಕೇಳಬೇಕಾ ಅಲ್ಲಿ ಆಗಿರುತ್ತೆ ಇನ್ನೊಂದು ಏನಂದ್ರೆ ಇವನ ಜೀವನದಲ್ಲಿ ಇವನು ನಾಯಕನಿಗೆ ಓದಿಸಿ ಮಾಡಿ ಎಲ್ಲ ಮುಂದೆ ತಂದಿರೋದು ಬೇರೆ ಯಾರೂ ಅಲ್ಲ ಅವನ ಸೋದರ ಮಾವನೇ ಅವ್ರದ್ದೇ ಒಂದು ದೊಡ್ಡ ಫ್ಯಾಕ್ಟ್ರಿ ಇರುತ್ತೆ ಅದನ್ನು ನೋಡ್ಕೋತಾ ಇರ್ತಾನೆ ಇವನು ಯಾವಾಗಲೂ ಏನು ಆ ಸೋದರ ಮಾವನ ಮಗಳನ್ನೇ ಕೊಟ್ಟು ಮದುವೆ ಮಾಡಬೇಕು ಅಂತ ಸೋದರ ಮಾವನಿಗೆ ಆಸೆ ಆ ಹುಡುಗಿಗೆ ಆಸೆ ಇಲ್ಲಿ ಏನಾಗ್ಬಿಡುತ್ತೆ ಅಲ್ಲಿ ಮದುವೆ ಮಾಡ್ಕೊಂಬಂದಿದ್ದಾನೆ ಇಲ್ಲಿ ಮದುವೆ ಮಾಡ್ಕೋಬೇಕು ಅಂತ ಬಲವಂತ ಮಾಡೋ ಸ್ಥಿತಿ ಬಂದ್ಬಿಡುತ್ತೆ ಕಾರಣ ಏನು ಅಂದರೆ ಅಲ್ಲಿ ಮಾವ ನಮ್ಮ ಇವ್ರು ಮಾಡಿದ್ದಾರೆ ಅಶ್ವಥ್ ಸಾರ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಥರ ಆಗೋಗ್ಬಿಡುತ್ತೆ ಇನ್ನೇನು ಈಗಲೋ ಆಗಲೋ ಹೋಗೋ ಸ್ಥಿತಿ ಬಂದ್ಬಿಡುತ್ತೆ ಇವಾಗ ಬೇರೆ ಏನೂ ವಿಧಿ ಇಲ್ಲ ನಂದು ನಡ್ಸ್ಕೊಡಪ್ಪ ನಡ್ಸ್ಕೊಡಪ್ಪ ಅಂತ ಕೇಳ್ತಾರೆ ಏನು ಅಂದರೆ ನನ್ನ ಮಗಳನ್ನ ಕೈ ಹಿಡಿಬೇಕಪ್ಪ ನೀನು ಅಂತ ಇಲ್ಲಿ ಮಾವ ಅಂತಂದು ಹೇಳಬೇಕು ಅಂತ ಇರ್ತಾನೆ ಅಷ್ಟರಲ್ಲಿ ಟೈಮ್ ಇಲ್ಲಪ್ಪ ಅಂತ ಡಾಕ್ಟ್ರ್ ಹೇಳ್ಬಿಡ್ತಾರೆ ಬೇರೆ ವಿಧಿ ಇಲ್ಲ ನೀನು ಒಪ್ಕೊಳ್ಳೇಬೇಕು ಅಂತ ಸೈಡಲ್ಲಿ ಕರ್ಕೊಂಡೋಗಿ ಹೇಳ್ಬಿಡ್ತಾರೆ ವಿಧಿ ಇಲ್ದೇನೆ ಬರ್ತಾನೆ ಬಂದರೆ ಪಾಣಿಗ್ರಹಣ ಮಾಡಿಬಿಡ್ಸಿ ಮಾಡಿಸ್ಬಿಡ್ತಾರೆ ಮಾವ ಅಲ್ಲೇ ಮದುವೆ ಆಯಿತು ಅಂತ ಮಾಡಿಬಿಡ್ತಾರೆ ಅಲ್ಲಿ ಅಲ್ಲಿ ಸಪ್ತಪದಿ ಇಲ್ಲೊಂದು ಮದುವೆ ಅದು ಶಾಸ್ತ್ರೋಕ್ತವಾದ ಮದುವೆ ಇದು ಪಾಣಿಗ್ರಹಣ ಯಾವುದು ಕಥೆಯಲ್ಲಿ ಒಂದು ಜಂಜಾಟ ಒಂದು ಇದು ಬರೋದು ಇದು ಹೆಚ್ಚ ಅದೆ ಹೆಚ್ಚ ಹೆಚ್ಚ ಇದೆಚ್ಚ ಅನ್ನೋದು ಕಥೆಯಲ್ಲಿ ಹಂತ ಹಂತವಾಗಿ ಹೋಗ್ತಾ ಇರುತ್ತೆ ತುಂಬ ಮಜುವಾಗಿದೆ ಈ ಸಬ್ಜೆಕ್ಟ್ಗಳಲ್ಲಿ ರೂಪಿಣಿ ಮೊದಲನೇ ದಿವಸ ನಮ್ಮ ಶೂಟಿಂಗ್ ಬಂದರು ನಾವು ನಾವು ಏನು ಮಾಡೋದು ಅಂದರೆ ಹೊರಾಂಗಣ ದೃಶ್ಯ ಯಾಕೆಂದ್ರೆ ನಮಗೆ ವೆದರ್ ಚೆನ್ನಾಗಿರ್ಬೇಕಲ್ಲ ಅದಕ್ಕೋಸ್ಕರ ಆ ಪೀರಿಯಡಲ್ಲಿ ಬಿಸಿಲು ಚೆನ್ನಾಗಿರುತ್ತೆ ವೆದರ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವು ಅದನ್ನು ಕ್ಲೈಮ್ಯಾಕ್ಸ್ ಇಟ್ಕೊಂಬಿಟ್ರು ಕ್ಲೈಮ್ಯಾಕ್ಸ್ ಇಟ್ಕೊಂಡು ಅದನ್ನು ಇದರಲ್ಲಿ ಕಾಪು ಲೈಟ್ ಹೌಸ್ ಇದೆ ಕಾಪು ಲೈಟ್ ಹೌಸ್ ಹತ್ತಿರ ಈ ಕ್ಲೈಮ್ಯಾಕ್ಸ್ ತೆಗಿಬೇಕು ಈ ತೆಗಿಬೇಕು ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೀವಿ ಸೊ ಸುಧಾರಾಣಿ ಆಮೇಲೆ ಅಂಬಿ ಪೋರ್ಷನ್ಸು ಸಾರಿ ಅಂಬರೀಷ್ ಪೋರ್ಷನ್ಸ್ ತೆಗಿತಾಯಿದ್ದೀವಿ ಅವ್ರದ್ದು ಒಂದು ಲೆವೆಲ್ವರೆಗೂ ಅವ್ರದ್ದು ಅವ್ರದ್ದು ಮುಗೀತು ನೆಕ್ಸ್ಟ್ ಎಂಟ್ರಿ ರೂಪಿಣಿ ಬರಬೇಕು ರೂಪಿಣಿ ಎಂಟ್ರಿಯಿಂದ ಶುರು ಆಗಬೇಕು ರೂಪಿಣಿಗೆ ನಾವು ಅಲ್ಲಿ ರೆಡಿ ಅಂತ ಎಲ್ಲ ಬಂದರೂ ಏನೋ ಮೂರು ಮೂರುವರೆನೋ ಏನೋ ಇರಬೇಕು ಸಾಯಂಕಾಲ ನಾಲ್ಕು ಗಂಟೆ ಮೂರುವರೆ ಅಥವಾ ಮೇ ಬಿ ನಾಲ್ಕು ಗಂಟೆ ಆ ಟೈಮಲ್ಲಿ ಏನಾಗೋಯಿತು ಅಂದರೆ ಡೈಲಾಗ್ ಎಲ್ಲ ಇವರು ಹುಡುಗರೆಲ್ಲ ಹೇಳ್ಕೊಟ್ಟಾರೆ ಅವ್ರು ಬಂದು ನಾವು ಮ ಮಾನಿಟ್ರ್ ನೋಡ್ತೀನಿ ಮಾನಿಟ್ರಲ್ಲಿ ಎಮ್ಮ ಡೈಲಾಗ್ ಹೇಳೋದು ನನಗೇನು ಇಲ್ಲ ಅರ್ಥವಾಗೇ ಇಲ್ಲ ಆಮೇಲೆ ನಮಗೆ ಬೇಕಾಗಿದ್ದ ಎಕ್ಸ್ಪ್ರೆಷನ್ನು ಇಲ್ಲ ಆಮೇಲೆ ಆ ಟ್ರೆಂಡೂ ಇಲ್ಲ ಆ ಡೆಲಿವರಿನೂ ಇಲ್ಲ ಓ ಮೈ ಗಾಡ್ ನನಗೆ ಅಗ್ನಿ ಪರ್ವತ ನನ್ನ ತಲೆ ಮೇಲೆ ಬಿದ್ದಂಗೆ ಆಗೋಯ್ತು ಏನು ಮಾಡೋದು ಕ್ಲೈಮ್ಯಾಕ್ಸ್ ಬೇರೆ ಇದು ಸರಿಯಾಗಿ ಬರ್ದೇ ಇದ್ದರೆ ಕಷ್ಟ ಅಲ್ಲ ಅಂತ ಯೋಚನೆ ಮಾಡೋದು ಎರಡು ಟೇಕ ಮೂರು ಟ್ಯಾಕ್ ಆಯಿತು ಏನಾದರೂ ಸರಿ ಹೋಗಲಿಲ್ಲ ಸರಿ ಅಂಬಿಗೆ ಹೇಳಿದೆ ಅಂಬಿ ಇದನ್ನು ಶೂಟಿಂಗ್ ಪ್ಯಾಕಪ್ ಮಾಡ್ಬಿಡ್ತೀನಿ ಸೊ ನಾಳೆ ಮಾಡೋಣ ಈ ಸಿನ ಸ್ವಲ್ಪ ಅವರು ತಯಾರಿ ಮಾಡ್ಕೊಂಡು ಕರ್ಕೊಂಬರ್ತೀವಿ ಅಂತ ಸರಿ ಆಗಲಿ ಅಂತ ಪ್ಯಾಕಪ್ ಮಾಡ್ಬಿಟ್ಟು ಮೂರುವರೆ ನಾಲ್ಕು ಗಂಟೆಗೆ ಆರು ಗಂಟೆವರೆಗೂ ಬಿಸಿಲಿರುತ್ತೆ ಮಂಗ್ಳೂರಲ್ಲಿ ಅಂತ ಬಿ ಪ್ಯಾಕಪ್ ಮಾಡಿಬಿಟ್ಟು ರೂಪೇಣಿ ಹೇಳಿದೆ ಮೇಡಮ್ ನಾನು ಇವತ್ತು ಅನಿಸ್ ಆಮ್ ನಾಟ್ ಹ್ಯಾಪಿ ವಿತ್ ಯುವರ್ ಪರ್ಫಾರ್ಮೆನ್ಸ್ ಅದಕ್ಕೋಸ್ಕರ ನಾನು ಈ ಪ್ಯಾ ವೈಂಡಪ್ ಮಾಡಿಬಿಟ್ಟಿದ್ದೆ ಶೂಟಿಂಗ್ ಇವತ್ತು ನೀವು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿರಿ ನಾನು ಆರು ಆರೂವರೆ ಗಂಟೆ ಹೊತ್ತಿಗೆ ನಾನು ನಮ್ಮ ಶಿಷ್ಯಂದ್ರ ಬರ್ತೀವಿ ಆಮೇಲೆ ನಾಳೆ ಸೀನ್ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅನ್ನೋದೆಲ್ಲ ನಾವು ಸ್ವಲ್ಪ ನಿಮ್ಗೆ ಹೇಳ್ಕೊಡ್ತೀವಿ ಅದನ್ನು ಫಾಲೋ ಮಾಡ್ಕೊಂಡು ಬನ್ನಿ ಆ ಡೈಲಾಗ್ನ ಬೈಹಾಟ್ ಮಾಡ್ಕೊಂಡು ಬನ್ನಿ ನಾವು ಬರ್ತೀವಿ ಅಂತ ಆರೂವರೆ ಗಂಟೆ ಹೋಗಿ ನಾನು ಆಮೇಲೆ ಬಾಲಾಜಿ ಉದಯ್ ಆಮೇಲೆ ಇನ್ಯಾರಿದ್ರೂ ಗೊತ್ತಿಲ್ಲ ಅವ್ನ ಪಣಿ ಇದ್ದರೂ ಇಲ್ಲೋ ಗೊತ್ತಿಲ್ಲ ನನಗೆ ಹಿರೇಮಠ ಅಂತ ಆರೋ ಇರಬೇಕು ನಾವು ಇಷ್ಟು ಜನ ನಾನು ನನ್ನ ಅಸೋಸಿಯೇಟ್ಗಳೆಲ್ಲ ಹೋಗಿ ಅವರಿಗೆ ಆ ಕ್ಲೈಮ್ಯಾಕ್ಸಸ್ ಇನ್ನೇನು ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟು ಹೀಗೇ ಮಾಡಬೇಕು ಅನ್ನೋ ಉಚ್ಚಾರಣೆ ಅದೆಲ್ಲ ಹೇಳ್ಕೊಟ್ಟು ಮಾಡಿಕೊಟ್ಟು ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಅವ್ರಿಗೆ ಕೊರೆದು ಅರದು ಬಂದು ಮೊದಲನೇ ದಿವಸ ಸತ್ತೋಯ್ದು ನಾವು ಆಯಿತು ಆಯಿತು ಇನ್ನು ನಾವು ಅಂತ ಎರಡನೇ ದಿವಸ ಅವ್ರಿಗೆ ಎಲ್ಲ ಹಿಂದಿನ ದಿವಸ ತಯಾರಿ ಎಲ್ಲ ಮಾಡ್ತಾರೆ ಅಲ್ಲಲ್ಲಿ ಯುದ್ಧ ಕಲಾಶಾಸ್ತ್ರ ಅಭ್ಯಾಸದಲ್ಲಿ ಆ ಸೀನ್ ಮುಗಿಸು ಆ ಕ್ಲೈಮ್ಯಾಕ್ಸ್ ಸೀನ್ ಇಸ್ ದ ಬೆಸ್ಟ್ ಸೀನ್ ಇನ್ ದಿ ಪಿಕ್ಚರ್ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಐ ಮೀನ್ ಇನ್ನೊಂದು ಸುಧಾರಾಣಿಗೂ ಅಂಬಿಗೂ ಒಂದು ಹಾಡಿದೆ ಇದು ಅಂಬರೀಷ್ ಫೇವ್ರೇಟ್ ಹಾಡಿದು ಬಾಳಲ್ಲಿ ಅನು ನನ್ನ ನೆನೆ ಅದು ಯಾವಾಗಲೂ ಅವರು ಅವ್ರಿಗೆ ಬರೋ ರಾಗದಲ್ಲೇನೇ ಅಂಬಿಗೆ ಕಿರ್ಚೋರು ಭಾಳ ಇಷ್ಟಪಡೋರು ಈ ಹಾಡು ಆ ಶೂ ಎಡಿಂಗ್ ಬ ಶೂಟಿಂಗ್ ಇದು ಡಬ್ಬಿಂಗ್ ಬಂತು ಅಂದರೆ ಒಂದು ಸತಿ ಹಾಡು ಹಾಕ್ಸ್ಬಿಡ್ಬೋವೇ ಅನ್ನೋದು ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ ಟ್ಯಾಗ್ ಪರಂ ಹಾಕೋದನ್ನ ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ ಕನೆಕ್ಟ್ ಆಗಿರೋಣಂತೆ